ಬನ್ನಿ ವೀಕ್ಷಕರಿಗೆ ಹೊಸದಾಗಿ ಬಿಟ್ಟಿರುವಂಥ ಟಾಟಾ ಗೂಡ್ಸ್ ವೆಹಿಕಲ್ ಬಗ್ಗೆ ತಿಳಿದುಕೊಂಡು ಬರೋಣ. ಇದು ಟಾಟಾ ಅವರೇ ಬಿಟ್ಟಿರುವಂಥ BS6 ಟಾಟಾ 1109G ಅನ್ನುವಂಥ ಒಂದು ಗೂಡ್ಸ್ ವೆಹಿಕಲ್. ಇನ್ನೊಂದು ವಿಶೇಷ ಅಂದರೆ ಇದು ಪೆಟ್ರೋಲ್ ಅಥವಾ ಡೀಸೆಲ್ ಎಂಜಿನ್ ಅಲ್ಲ, ಇದು ವಿಶೇಷವಾಗಿ CNG ಎಂಜಿನ್ ಆಗಿದೆ. ಬನ್ನಿ ಹಾಗಾದರೆ ಅದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ. ಬನ್ನಿ ವೀಕ್ಷಕರ, ಹಾಗಾದರೆ ಫ್ರಂಟ್ ಕಡೆಯಿಂದ ನಾವು ವಿಡಿಯೋ ಶುರು ಮಾಡೋಣ. ಡಬಲ್ ಹೆಡ್ಲೈಟ್, ಹಾಗೆ ನೀವು ಪಾರ್ಕಿಂಗ್ ಲೈಟ್ ಕೂಡ ನೋಡ್ಬೋದು. ಇಲ್ಲಿ ಮಿರರ್ ಸೆಟಪ್ ಹೇಗಿದೆ ಅಂದರೆ, ನೀವು ಫ್ರಂಟ್ ವೀಲ್ ಕೆಳಗಡೆ ಕೂಡ ನೀವು ನೋಡುವಂತೆ ಮಿರರ್ ಸೆಟಪ್ ಕೂಡ ಮಾಡಿದ್ದಾರೆ. ನೀವಿಲ್ಲಿ ಬ್ಯಾಟ್ರಿಯನ್ನು ನೋಡಬಹುದು, 12 volt 100 Ah ಬ್ಯಾಟ್ರಿ. ಇನ್ನು ಈ ವೆಹಿಕಲ್ಗೆ 4 CNG ಸಿಲಿಂಡರ್ಗಳಿವೆ, ಅದರಲ್ಲಿ 2 CNG ಕೆಪಾಸಿಟೀಸ್ ಮತ್ತು 2 ಲೋಡ್ ಬಾಡಿ ಆಪ್ಷನ್ಸ್ ಕೂಡ ಇಟ್ಟಿದ್ದಾರೆ. ಹಾಗೆ 300 ಲೀಟರ್ ಮತ್ತು 430 ಲೀಟರ್ ಕೆಪಾಸಿಟಿ ಹೊಂದಿರುವಂಥ ಸಿಲಿಂಡರ್ಗಳಿವೆ. ಹಾಗೆ ನೀವಿಲ್ಲಿ ಬ್ರೇಕ್ ಲೈಟ್ ಕೂಡ ನೋಡಬಹುದು. 6+1 ವೀಲ್ ಟೈಪ್ ವೆಹಿಕಲ್ ಆಗಿದೆ, ಅಂದರೆ 6 ಗಾಲಿ ಮತ್ತು ಒಂದು ಸ್ಟೆಪ್ನಿ ಕೂಡ ಇಟ್ಟಿದ್ದಾರೆ. ಹಾಗೆ ಇದು ಮುಂದುಗಡೆ ಸೆಮಿ ಎಲಿಪ್ಟಿಕಲ್ ಲೀಪ್ ಸ್ಪ್ರಿಂಗ್, ಅಂದರೆ ಪಾಠ ಅಂತಿರಲ್ಲ ಅದು, ವಿತ್ ಹೈಡ್ರೋಲಿಕ್ ಆಗಿದೆ. ಮತ್ತು ಹಿಂದುಗಡೆ ಸೆಮಿ ಎಲಿಪ್ಟಿಕಲ್ ಲೀಪ್ ಸ್ಪ್ರಿಂಗ್ ಅನ್ನು ಕೂಡ ಹೊಂದಿದೆ. ಹಾಗೆ ಇದು ಏರ್ ಬ್ರೇಕ್ ಡ್ರಮ್ ಅಂತ ಇಲ್ಲಿ ನೋಡ್ತಾ ಇದ್ದೀರಾ. ವೆಹಿಕಲ್ನ ಬಾಡಿ ಡೈಮೆನ್ಷನ್ ಅಂದರೆ ಲೆಂತ್, ಅಂದರೆ ಗಾಡಿ ಉದ್ದ, ಅಂದರೆ 18 ಫುಟ್ ಉದ್ದ ಇದೆ. ಹಾಗೆ ವಿಡ್ತ್ 6 ಫುಟ್, ಅಂದರೆ 1822 mm 6 ಫುಟ್ ಉದ್ದ ಇದೆ. ಹಾಗೆ ಗಾಡಿ ಹೈಟ್ ಹೇಳಬೇಕಾದ್ರೆ 2117 mm, ಅಂದರೆ 7 ಫುಟು ಗಾಡಿ ಕ್ಯಾಬಿನ್ ಎತ್ತರ ಇದೆ ಅಂತ. ಇಲ್ಲಿ ಪುಟ್ರಸ್ಟನ್ನು ನೋಡ್ತಾ ಇರ್ಬೋದು, ಅಂದರೆ ಡ್ರೈವರ್ಗೆ ಕಂಫರ್ಟಾಗಿ ಗಾಡಿಯೊಳಗೆ ಹತ್ತಲಿಕ್ಕೆ. ನೀವಿಲ್ಲಿ ಸೈಡ್ ಮಿರರ್ ಕೂಡ ನೋಡ್ಬೋದು, ಡಬಲ್ ಮಿರರ್ ಇದೆ. ಹಾಗೆ ಇದು ಒಂದು ದೊಡ್ಡದಾಗಿರುವಂಥ ಒಂದೇ ಒಂದು ಸಿಂಗಲ್ ಟ್ರಾನ್ಸ್ಪರೆಂಟ್ ಮಿರರ್ ಕೂಡ ನೀವು ನೋಡ್ಬೋದು. ಇದು ನೋಡಲಿಕ್ಕೆ BS6 ಡೀಸೆಲ್ ಎಂಜಿನ್ ಥರನೇ ಇದ್ದಿದ್ದು ಮಾಡಲ್, ಆದರೆ ಡಿಫ್ರೆಂಟ್ ಅಂತಂದರೆ ಇದು ಡೀಸೆಲ್ ಅಲ್ಲ, ಆದರೆ ಕೇವಲ CNG ಮಾತ್ರ, CNGಯಿಂದ ರನ್ ಆಗುವಂಥದ್ದು. ಬನ್ನಿ ಹಾಗಾದರೆ ವೆಹಿಕಲ್ನ ಒಳಗಡೆ ನೋಡಿಕೊಂಡು ಬರೋಣ. ನೋಡಿ, ಇಲ್ಲಿ ರೆಡ್ದಾಗಿ ಕಾಣ್ತಾ ಇದೆಯಲ್ಲ, ಇದು ಡಿಜಿಟಲ್ ಡಿಸ್ಪ್ಲೇನೂ ಕೂಡ ನೀವು ನೋಡ್ತಾ ಇರ್ಬೋದು. ಹಾಗೆ ಇದು ರೆಡ್ಡಾಗಿ ಕಾಣ್ತಾ ಇರೋದು ರಿವರ್ಸ್ ಪಾರ್ಕಿಂಗ್ ಬಜಾರ್ ಅಂತ. ಹಾಗೆ GSA ಮ್ಯೂಸಿಕ್ ಸಿಸ್ಟಮ್ ಮತ್ತು ಫಾಸ್ಟ್ USB ಚಾರ್ಜರ್ ಕೂಡ ಇದರಲ್ಲಿದೆ. ನೋಡಿ, ಇಲ್ಲಿ ನೀವು ವೆಹಿಕಲ್ನ ಸೌಂಡ್ ಕೇಳ್ತಾ ಇರ್ಬೋದು, ಜಾಸ್ತಿ ಸೌಂಡೇ ಇಲ್ಲ. ನೋಡಿ, ಡ್ರೈವರ್ ಎಂಜಿನ್ ಸ್ಟಾರ್ಟ್ ಮಾಡ್ತಾರೆ, ಎಂಜಿನ್ ಸೌಂಡೇ ಬರ್ತಾ ಇಲ್ಲ, ಅಂದರೆ ಸೌಂಡ್ಲೆಸ್ ಕೂಡ, ಎಂಜಿನ್ ಸೌಂಡ್ಲೆಸ್ ಆಗಿದೆ. ಇದು BS6 ಆಗಿರೋದ್ರಿಂದ ಜಾಸ್ತಿ ಸೌಂಡ್ ಬರ್ತಾ ಇಲ್ಲ. ನೋಡಿ, ಇಲ್ಲಿ ಕೇಳ್ಬೋದು ಎಕ್ಸಿಲೇಟರ್ ಕೊಡ್ತಾ ಇದ್ದಾರೆ, ವೆಹಿಕಲ್ ಸೌಂಡೇ ಬರ್ತಿಲ್ಲ. ಹಾಗೆ ಇಲ್ಲಿ ವಾಲ್ ಕಾಣಿಸ್ತಾ ಇದೆಯಲ್ವಾ, ಇದರ ಮೂಲಕನೇ ನಾವು CNG ಫಿಲ್ ಮಾಡ್ತೀವಿ. ಇದರ ಮೂಲಕನೇ 4 ಸಿಲಿಂಡರ್ ಫುಲ್ ಆಗುತ್ತವೆ, ಒಂದೊಂದಕ್ಕೆ ಒಂದೊಂದು ಅಟ್ಯಾಚ್ ಆಗಿದ್ದರಿಂದ ಒಂದೊಂದಾಗಿ ಖಾಲಿ ಆದ ಹಾಗೆಲ್ಲ ಗೇರ್ಸ್ ಕಡಿಮೆ ಆಗುತ್ತಾ ಹೋಗುತ್ತದೆ. ಬನ್ನಿ, ಇನ್ನು ಗೇರ್ ಬಗ್ಗೆ ತಿಳಿಯೋಣ. ಇದು 5 ಫ್ರಂಟ್ ಗೇರ್ ಮತ್ತು ಒಂದು ರಿವರ್ಸ್ ಗೇರ್ ಕೂಡ ಹೊಂದಿದೆ. ಹಾಗೆ ವೆಹಿಕಲ್ಗೆ 3 ವರ್ಷ ವಾರಂಟಿ ಇದೆ, ಅಂದರೆ 3 ಲಕ್ಷದವರೆಗೆ ಅಂತ. ಮತ್ತು ಇದು ಸೇಫ್ಟಿಗೋಸ್ಕರ ಆಟೋ ಸೆಟಪ್ ವಾಲ್ವ್ ಮತ್ತು ಹೈ ಪ್ರೆಷರ್ ಫಿಲ್ಟರ್ ಕೂಡ ಹೊಂದಿದೆ. ನೀವಿಲ್ಲಿ ಡ್ರೈವರ್ ಸೀಟ್ ನೋಡ್ಬೋದು, ಸ್ಪಾಂಜಿಯಸ್ ಆಗಿ ಡ್ರೈವರ್ಗೆ ಕಂಫರ್ಟೇಬಲ್ ಆಗಿರುವಂಥ ಸೀಟ್ ಕೂಡ ಹೊಂದಿದೆ. ಹಾಗೆ ಇಬ್ಬರು ಕೂಡುವಂಥ ಪ್ಯಾಸೆಂಜರ್ ಸೀಟ್ಗಳನ್ನು ಕೂಡ ಹೊಂದಿದೆ. ಇದು ಸ್ಪಾರ್ಕ್ ಇಗ್ನಿಷನ್ ಇಂಜಿನ್ ಆಗಿದ್ದು, ಮತ್ತು ಸ್ಟೇರಿಂಗ್ ಟೈಪ್ ನೋಡಬೇಕಾದ್ರೆ ಇದು ಪವರ್ ಸ್ಟೇರಿಂಗ್ ಆಗಿದೆ. ಹಾಗೆ ಇದರ ಗ್ರಾಸ್ ವೆಹಿಕಲ್ ವೇಟ್, ಅಂದರೆ ಈ ಗಾಡಿ ಗ್ರಾಸ್ ವೆಹಿಕಲ್ ವೇಟ್ 11,000 kg ತೂಕ ಹೊಂದಿದೆ. ಮತ್ತು ಇನ್ನು ಎಂಜಿನ್ ನೋಡಬೇಕಾದ್ರೆ 3783 cc ಎಂಜಿನ್ ಆಗಿದ್ದು 85 HP ಪವರನ್ನು ಕೂಡ ಹೊಂದಿದೆ. ಇನ್ನು ಪೇಲೋಡ್ ಕೆಪಾಸಿಟಿ ಅಂದರೆ 6.5 ಟನ್ಗಿಂತ ಜಾಸ್ತಿ ನಾವು ಲೋಡ್ ಮಾಡಬಹುದು ಅಂತ ಹೇಳಿದ್ದಾರೆ. ಇನ್ನು ವೆಹಿಕಲ್ನ ಎಕ್ಸ್ ಶೋರೂಮ್ ರೇಟ್ ನೋಡೋದಾದರೆ 16 ಲಕ್ಷ ಮೇಲ್ಪಟ್ಟಿದೆ, ಮತ್ತು ಇದು ಪ್ರತಿ 20,000 kilometerಗೊಮ್ಮೆ ಆಯಿಲ್ ಚೇಂಜ್ ಮಾಡಬೇಕಾಗುತ್ತೆ. ಇನ್ನು ಹಾಗಾದರೆ ಇದರ EMI ಬಗ್ಗೆ ತಿಳಿಯೋದಾದರೆ 10% ಡೌನ್ ಪೇಮೆಂಟ್, ಅದರಂತೆ 9.5 ಬಡ್ಡಿ ರೇಟ್ ಇದ್ದರೆ ಪ್ರತಿ ತಿಂಗಳಿಗೆ ನೀವು 35,291 ರೂಪಾಯಿ ತುಂಬಬೇಕಾಗುತ್ತೆ, ಇದು 5 ವರ್ಷದವರೆಗೆ.
ಬನ್ನಿ ವೀಕ್ಷಕರೇ, ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆಲ್ಲ ಸಂಪೂರ್ಣವಾಗಿದ್ದರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.